ಇದನ್ನ ಹೇಗೆ ನಿಮ್ಮ ಅಮ್ಮನ ಹತ್ರ ಹೇಳೋದು? ನಾನೇನ್ ತಪ್ಪು ಮಾಡಿದ್ದೀನಿ? ನನ್ನ ಕ್ಲಾಸ್ಗೆ ಹೋಗೋಕ್ ಬಿಡಿ. ಅವನ್ ಕ್ಲಾಸಿಗೆ ಹೋಗ್ಬೇಕು ಅಂತಿದ್ದಂತಾನೆ, ಹೋಗೋದಕ್ ಬಿಡಿ. ಅವನು ದುಡ್ಡು ಕೊಟ್ಟಿದ್ದಾನೆ, ಇನ್ನು ಆಟ ಮುಗ್ದಿಲ್ಲ. ನೀನ್ ಯಾರು? ಏಯ್ ನೀನ್ ಕುತ್ಕೊಳ. ನನ್ನನ್ ಗೆಲ್ಲೋ ಗಂಡ್ಸು ಯಾರು ಇಲ್ಲಿ ಹುಟ್ಟಿಲ್ಲ ಇನ್ನು, ಎಲ್ಲ ವೇಸ್ಟ್ ನನ್ ಮಕ್ಕಳು. ದಿಲೀಪ್ ನೀನ್ ಹೋಗು. ಓಹೋ, ಇವನ ನಾ ಬರ್ತಾವನಲ್ಲ. ನೀನ್ ಬರ, ನನಗ್ ತೋರ್ಸು. ಓಹೋ ನೋಡಪ್ಪ, ಇಲ್ಲೇ ಬಂದ್ಬಿಟ್ಟ ಇವನು. ಏ ಅಜಯ್ ಕಣಗ್ ಎಲ್ಲದು? ಏ ನನ್ನ 50 ರೂಪಾಯಿ ಕಣ. ನಾನು ನೋಡೋಣ ಬಂದ್ರಲ್ಲ. ಅಜಯ್ ಕಣಗ್ ಎಲ್ಲದು ತಗೊಳ, 100 ರೂಪಾಯಿ ಕಟ್ತೀನಿ ತಗೊಳ. ಅಜಯ್ ಕಣಗ್ ಎಲ್ಲದು? ಎಸ್ ಕಮಾನ್ ಅಜಯ್, ಕಮಾನ್ ಅಜಯ್, ಕಮಾನ್ ಬಿಡ್ಬೇಡ. ₹100 ಹೋಯ್ತು, ನನ್ ಕಾಸೆಲ್ಲ ಹೋಯ್ತು ಮೇಲೆ ಕಟ್ಟಿ. ಎಲ್ಲ ಹೋಯ್ತು ಅಂಜಲಿ. ಅಲ್ಲಿ ನೋಡಿ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನಲ್ವಾ ಹಾಯ್ ಹೀರೋ. ಈ ಬೆಟ್ಟಲ್ ಮಾತ್ರ ಅಂಜಲಿ ಇನ್ನು ಗೆದ್ದೇ ಇಲ್ಲ. ಅಜಯ್ನ ಮಾತಾಡ್ಸಕ್ ಬೇರೆ ದಾರಿನೇ ಇಲ್ವಾ? ಏನ್ ಮಾಡೋದು, ಅಜಯ್ ನಮ್ ಕಾಲೇಜಲ್ಲಿ ಯಾವ ಹುಡುಗಿ ಹತ್ರನು ಮಾತಾಡಲ್ವಲ್ಲ. ಎಲ್ಲಾರ್ಗೂ ಏನಾದ್ರೂ ಒಂದ್ ವೀಕ್ನೆಸ್ ಇದ್ದೇ ಇರತ್ತೆ. ಅದೇ ರೀತಿ ಅಜಯ್ ಏನ್ ವೀಕ್ನೆಸ್ ಅಂತ ಕಂಡು ಹಿಡಿದ್ರೆ ಹೆಂಗ್ ಕಂಡು ಹಿಡಿಯೋದು? ಅವ್ರ ಅಮ್ಮನ್ ಕಿಡ್ನಾಪ್ ಮಾಡಿದ್ರೆ? ಹುಡಿ ಹಾಗೆ ಹಾಗೆ ಹುಡಿಯೋ ಕರಿ ಚಡಿ ಹಾಕೊಂಡಿದ್ದಾನಲ್ಲ ಅವನೇ ಗೆಲ್ಲೋದು. ಯಾಕೆ ಇದು ಬೇಕಾ? ಇಲ್ಲಿ ನೋಡು, ನಿನಗಂತೂ ಬೇಡದೆ ಇರ್ಬೋದು, ಆದ್ರೆ ನನಗ್ ಬೇಕು, ಗೊತ್ತಾಯ್ತಾ? ಇಬ್ರು ದಡಿ ಅಂದಿರು ಜಗಳ ಹಾಕಿದ್ದಾರೆ, ಅದನ್ನ ಹೋಗ್ ನೋಡೋದು. ನಿಮ್ಗೆ ಏನಮ್ಮ ನೀನು, ಸ್ವಲ್ಪ ಹೊತ್ತಾದ್ರೂ ನೋಡಕ್ ಬಿಡ್ಬಾರ್ದ? ಪ್ಲೀಸ್ ಕಣಮ್ಮ, ಸ್ವಲ್ಪ ಹೊತ್ತಷ್ಟೇ, ಕುತ್ಕೋ ಬಾ. ಆಗಲ್ಲ, ಉದಯೋ ಟಿವಿಲಿ ಗಂಧದ ಗುಡಿ ಹಾಕಿದ್ದಾರೆ, ನಾನು ಅದ್ ನೋಡ್ಬೇಕು. ತಲೆ ಕೆಡಿದ್ಯಾ? ಒಂದೇ ಟೈಮಲ್ಲಿ 2 ಚಾನೆಲ್ ನೋಡಕ್ ಆಗಲ್ಲ. ಹಾಗಾದ್ರೆ ನಂಗೆ ಬೇರೆ ಟಿವಿ ಇಸ್ಕೊಳ್ಳಿ. ಟಿವಿನ ಕೇಳ್ಬಿಟ್ಲೆ ಸರಿ. ಹಾಗಿದ್ರೆ ನಮ್ಮ ಮಧ್ಯ ಒಂದು ಬೆಟ್, ಆ ಬೆಟ್ಟಲ್ಲಿ ನೀನ್ ಗೆದ್ರೆ ನಿನ್ಗೊಂದು ಟಿವಿ. ಏನ್ ಕೇಳಿದ್ರು ಬೆಟ್ ಕಟ್ಟದೆ ನಿಮ್ ಕೆಲ್ಸ ಆಗೋಯ್ತು, ಈಗ ಅದು ನಮ್ ಮಗಳಿಗೂ ಬಂದ್ಬಿಟ್ಟಿದೆ. ಏನ್ ಬೆಟ್ಟು ಅಂತ ಹೇಳಿ. ಇಲ್ಲಿ ನೋಡು, ಇಲ್ಲಿ ಫೈಟ್ ನಡೀತಾ ಇದೆಯಲ್ಲ, ಇದ್ರಲ್ಲಿ ಕೆಂಪ್ ಚಡ್ಡಿ ಅವ್ನ್ ಗೆಲ್ತಾನ ಇಲ್ಲ ಕಪ್ ಚಡ್ಡಿ ಅವ್ನ್ ಗೆಲ್ತಾನ? ಅಯ್ಯೋ, ಯಾವ್ದಕ್ಕೆ ಬೆಟ್ ಕಟ್ಬೇಕು ಅಂತಾನು ಗೊತ್ತಿಲ್ವಾ? ಕಪ್ಪು ಚಡ್ಡಿ ಕೆಂಪು ಚಡ್ಡಿ ಇಂಥ ಬೆಟ್ಟಕ್ಕೆ ಬರಲ್ಲ. ಹಾಗಾದ್ರೆ ನಿಂಗು ಟಿವಿನೂ ಇಲ್ಲ? ಖಂಡಿತವಾಗ್ಲು ಖಂಡಿತವಾಗ್ಲು. ಹಾಗಾದ್ರೆ ಡೈವರ್ಸ್? ಯಾರಿಗೆ ಡೈವರ್ಸ್ ಕೊಡ್ಬೇಕು ಅಂತಿದ್ಯಾ? ನಿಮ್ಗೇನೆ, ನೀವೇ ತಾನೇ ನನ್ ಗಂಡ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಿಂತ್ಕೋ, ಎಲ್ಲಿ ಹೋಗ್ತಾ ಇದ್ಯಾ? ಕೋರ್ಟ್ಗೆ ಹೋಗ್ತಿದ್ಯಾ? ಕೋರ್ಟ್ಗೆ ನಾಳೆ. ನಿಮ್ ಮಗಳು ಬಂದಿದ್ದಾಳಲ್ಲ, ನಿಮ್ಮಿಬ್ಬರಿಗೂ ಟಿಫನ್ ಮಾಡ್ಬೇಕು. ಏಯ್ ಕೈ ವಾಶ್ ಮಾಡ್ಬಿಡ್ತೀನಿ. ಅಪ್ಪನಿಂದ ಮಗಳಿಂದ ನಂಗ್ ತಲೆನೋವೆ. ಅಮ್ಮ ಹೊಡಿತಾಳೆ. ನಾನು ಹೊಡೆಸ್ಕೊಳ್ದೇ ಇರೋ ದಿನ ಇದ್ಯಾ? ನಾಳೆಗೆ ಡೈವರ್ಸ್ ಬೇರೆ ಕೊಡ್ತಾ ಇದ್ದಾಳೆ. ಹೆದರ್ಕೋಬೇಡಿ, ನಾಳೆ ಸಂಜೆ ಕೋರ್ಟ್ ಇಲ್ಲ. ಛೇ, ಕೋರ್ಟ್ ಇದ್ರು ಇಲ್ದೆ ಇದ್ರು ಡೈವರ್ಸ್ ಡೈವರ್ಸೇ. ಅಯ್ಯೋ ಬಿಸಾಕಿ ಬಿಟ್ಟ. ಅಯ್ಯೋ ಅಯ್ಯಪ್ಪ. ಅಪ್ಪ, ಅಮ್ಮ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಡೈವರ್ಸ್ ಗ್ಯಾರಂಟಿ. ವಾಣಿ ಇಲ್ಲ ನೋಡು, ಮತ್ತೆ ನನ್ನ ಶರ್ಟ್ ಹಾಕೊಂಡಿದ್ದಾಳೆ. ಅಪ್ಪ, ಮೊದ್ಲು ಹೋಗಿ ಅಮ್ಮನ್ನ ಸಮಾಧಾನ ಮಾಡು, ಇಲ್ಲ ಅಂದ್ರೆ ಡೈವರ್ಸ್ ಗ್ಯಾರಂಟಿ. ಅದೆಲ್ಲ ಮಾಡಲ್ಲ ಬಿಡಮ್ಮ, ನನ್ನ ಬಿಟ್ರೆ ಯಾರು ಸಿಗ್ತಾರ ಅವಳಿಗೆ? ನಿಜವಾಗ್ಲು ಕೊಟ್ಬಿಡ್ತಾಳಪ್ಪ. ಆಹಾಹಾ, ಎಷ್ಟು ಸಂತೋಷ ನೋಡು, ಮಗಳಂದ್ರೆ ನೀನ್ ತರ ಇರ್ಬೇಕು. ಅದೆಲ್ಲ ಮಾಡಲ್ಲ ಬಿಡಮ್ಮ. ಮಾಡ್ಬಿಡ್ತಾಳೆ. ಮಾಡಲ್ಲ. ಮಾಡ್ತಾಳಪ್ಪ. ಮಾಡಲ್ಲ. ಮಾಡ್ತಾಳೆ. ಸರಿ ಬೆಟ್. ಎಷ್ಟು ಹೇಳಿ? ಇರು, ಅವಳನ್ನ ಕೇಳಿ ಬರ್ತೀನಿ. ಅಪ್ಪ ಇವಾಗ ಹೋಗಿ ಸರಿಯಾಗಿ ಸಿಕ್ಕಾಕೋತಾರೆ.
ಅಯ್ಯೋ ಡಬ್ಲ್ಯೂ ಡಬ್ಲ್ಯೂ ಎಫ್ ಬೋರ್ ನಜಾರಾ ದೆ ದೆ ಮೇರೆ ಮಹಬೂಬ್ ತುಜೆ ಮೇರೆ ಮುಹಬ್ಬತ್ ಕಿ ಕಸಮ್ ಏ ಮೇರೆ ಖ್ವಾಬ್ ಕಿ ತಾಬೀರ್ ಮೇರೆ ಜಾನೆ ಗಜ಼ಲ್ ಜ಼ಿಂದಗಿ ಹಲೋ ಜೀನತ್, ನಿನ್ನ ಹತ್ರ ಬುರ್ಕಾ ಇದ್ಯಾ? ಏಯ್, ಏನೇ ಅನ್ಕೊಂತ ಇದ್ಯಾ? ಓಫೋ, ಡಿಸ್ಟರ್ಬ್ ಮಾಡ್ಬೇಡ ಪ್ಲೀಸ್, ನನ್ ಕಾನ್ಸಂಟ್ರೇಟ್ ಮಾಡ್ಬೇಕು. ಮತ್ತೆ ರಿವೈಂಡ್ ಮಾಡ್ಕೋಬೇಕು. ಏನಿಷ್ಟು ಕತ್ಲಾಗಿದೆ. ಅಯ್ಯೋ, ಸರಿಯಾಗಿ ಸಿಗಾಕೊಂಡ್ಲು ಕಣೆ. ಹೋಯ್ತು, ಇವಾಗ ಯಾಕೆ ನಮ್ಮ ನೋಡ್ತಿದ್ದಾಳೆ? ಅಯ್ಯೋ ಅಲ್ಲಿ ನೋಡು, ಅಯ್ಯೋ ಅಲ್ಲಿ ನೋಡು. ಅಯ್ಯೋ ಅಂಜಲಿ, ಬೇಗ ಅಂಜಲಿ, ಬೇಗ ಬಾ. ನಾನ್ ಹೇಳಿದ್ ಅರ್ಥ ಆಗಲ್ವಾ ನಿಮ್ ಯಾರ್ಗುನು? ಏನಂತ ಯೋಚನೆ ಮಾಡ್ತೀರಾ ನೀವು? ನಾನ್ ಹೇಳಿದ್ ಅರ್ಥ ಮಾಡ್ಕೊಳ್ಳಿ, ದೊಡ್ಡ ಕತ್ತೆಗಳಾಗಿದ್ದೀರಾ ನೀವು. ಏನ್ ನಾನ್ ಹೇಳಿದ್ದು ಅರ್ಥ ಆಗೋದೇ ಇಲ್ವಾ? ಯಾಕೆ ಈ ತರ ಮಾಡ್ತೀರಾ ಪ್ರತಿ ಸಲಾನು? ಗೆಟ್ ಔಟ್.
ಡಾಕ್ಟರ್ ಏನ್ ಹೇಳಿದ್ರು ಗುಣ ಆಗುತ್ತೆ ಅಂತ ಹೇಳಿದ್ರು ತಾನೆ. ಮತ್ತೆ ಯಾಕೆ ಕೆಲಸ ಮಾಡ್ತಾ ಇದೀಯಾ? ನಮಸ್ಕಾರ. ಏ ರಾಜ, ಹೇಗೋ ಇದೀಯಾ? ಧೈರ್ಯವಾಗಿರು, ನಾನು ಬರ್ತೀನಿ. ಏನೋ ಔಷಧಿ ಎಲ್ಲ ಸರಿಯಾಗಿ ತಗೋತಾ ಇದೀಯಾ? ಹ್ಮ್, ವೆರಿ ಗುಡ್. ಎಸ್, ಬೇಗ ಬಾ, ಬೇಗ ಹೇಳ್ತೀನಿ, ಬೇಗ ಬಾ. ಅಮ್ಮ ಹೇಳು. ಹೇಳಿದ್ರೆ ನಂತರ ಸಂತೋಷ ಪಟ್ಟು ಕುಣಿತ್ಯಾ. ಮೊದ್ಲು ವಿಷಯ ಏನು ಅಂತ ಹೇಳು, ಸಂತೋಷ ಆಗತ್ತೋ ಇಲ್ವೋ ಅಂತ ಆಮೇಲೆ ಹೇಳ್ತೀನಿ. ನಂಗೊಂದ್ ಸತ್ಯ ಗೊತ್ತಾಯ್ತು ಅಂಜಲಿ, ಒಂದ್ ಸತ್ಯ ಗೊತ್ತಾಯ್ತು. ಒಗಟೊಗಟ ತರ ಮಾತಾಡಿ ನನ್ನ ನೀನು ಸಾಯಿಸ್ತಾ ಇದ್ಯಾ ಅಜಯ್. ಏನು ಅಜಯ್ಗ್ ಮದ್ವೆ ಆಗಿ ಎರಡ್ ಮಕ್ಳಿದಾರ? ಛೀ ಫೂಲ್, ಅಜಯ್ ವೀಕ್ನೆಸ್ ಗೊತ್ತಾದ್ರೆ ನೀನ್ ಅವನ್ನ ಈಸಿಯಾಗಿ ಬೆಳೆಸ್ಕೋಬಹುದು ಅಂತ ನೀನ್ ತಾನೇ ಹೇಳ್ದೆ. ನಾನ್ ಅದನ್ ಕಂಡ್ ಹಿಡ್ದೆ. ಏನು ಅಜಯ್ ವೀಕ್ನೆಸ್ ಏನು ಅಂತ ಕಂಡು ಹಿಡ್ಬಿಟ್ಯಾ? ಹೇಳು 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 ಬೇಗ. ಮೊದ್ಲು ನಾನ್ ಕೇಳೆ ಪ್ರಶ್ನೆಗೆ ನೀನ್ ಉತ್ತರ ಕೊಡು. ಸಾವುಕಾರ ಹುಡುಗರು ಬರ್ದಿನ ಎಲ್ ಮಾಡ್ತಾರೆ? ಮನೇಲಿ. ಓಕೆ, ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ? ನೆಕ್ಸ್ಟ್ ಕ್ಲಬ್ ಅಲ್ಲಿ? ನೆಕ್ಸ್ಟ್ ನೆಕ್ಸ್ಟ್ ಪಾರ್ಟಿ ಎಲ್ಲ ಕೊಡ್ತಾರೆ. ಇದನ್ನೆಲ್ಲ ನೀನ್ ಯಾಕೆ ಕೇಳ್ತಾ ಇದೀಯ? ಅಯ್ಯೋ, ಯಾಕೆಂದ್ರೆ ಅಜಯ್ ಅವನ್ ಬರ್ದಿನ ಹಾಸ್ಪಿಟಲ್ ಸೆಲೆಬ್ರೇಟ್ ಮಾಡ್ದ ಪೇಷಂಟ್ಸ್ ಜೊತೆಲಿ. ವಾಟ್? ಹೌದು, ನಿನ್ನೆ ನಮ್ಮ ಮಾವನ್ ನೋಡಕ್ ಹಾಸ್ಪಿಟಲ್ ಹೋಗಿದ್ನ, ಅಲ್ಲಿ ಮತ್ತೆ ಅಜಯ್ನ ನೋಡ್ದೆ. ಪೇಷಂಟ್ಸ್ ಜೊತೆ ಖುಷಿಯಾಗಿ ಮಾತಾಡ್ತಿದ್ದ. ಆಗಾಗ ಅವನ್ ಅಲ್ಲಿಗೆ ಬರ್ತಾನೆ ಅಂತ ಗೊತ್ತಾಯ್ತು. ಯಾಕೆ ಹಾಸ್ಪಿಟಲ್ ಪೇಷಂಟ್ಸ್? ಯಾಕೆಂದ್ರೆ ಪೇಷಂಟ್ಸ್ ಅಜಯ್ಗಿರೋ ಒಂದೇ ವೀಕ್ನೆಸ್. ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ದುಡ್ಡು ಕೊಡೋದಾಗ್ಲಿ, ಅವ್ರನ್ನೆಲ್ಲ ಪ್ರೀತಿಯಿಂದ ಮಾತಾಡ್ಸೋದಾಗ್ಲಿ, ಅಜಯ್ ಹಿಂದೆ ಮುಂದೆ ನೋಡೋದೇ ಇಲ್ಲ. ಸೊ ಚೆನ್ನಾಗಿ ಯೋಚನೆ ಮಾಡು, ನೀನ್ ಖಂಡಿತ ಅವನ್ನ ಬೆಳೆಸ್ಕೋಬಹುದು. ಒಂದ್ ಫೈವ್ ಮಿನಿಟ್ಸ್ ನೀನ್ ಅವನ್ ಜೊತೆ ಮಾತಾಡಿದ್ರೆ ನೀನ್ ಖಂಡಿತ ನಿನ್ ಬೆಟ್ಟಲ್ ಗೆಲ್ತೀಯ. ಫೈವ್ ಮಿನಿಟ್ಸ್ ನಾಟ್ ಬ್ಯಾಡ್. ಏನ್ ಮಾಡ್ಲಿ? ಹಾ, ಚಿಕ್ಕಪ್ಪನ ಪೇಷಂಟ್ ಮಾಡ್ಬಿಟ್ರಿ. ಚೇಚೆ, ಚಿಕ್ಕಪ್ಪನಿಂದ ಅಷ್ಟು ಸಿಂಪತಿ ಸಿಗತ್ತಾ? ಯಾರಾದ್ರೂ ತುಂಬಾ ವೀಕ್ ಆಗಿರೋರು ಸಿಗ್ಬೇಕು, ಆದ್ರೆ ಯಾರು? ಅಯ್ಯೋ, ಆಗ್ತಾ ಇಲ್ವಲ್ಲ. ಎರಡ್ ಕಡೆನೂ ನೋಯ್ತಾ ಇದೆ. ನನ್ ನೋವಿನ ಬಗ್ಗೆ ಕೂಡ ನಾನ್ ಯೋಚನೆ ಮಾಡಲ್ಲ. ನನ್ ಮಗಳು ಅಂಜಲಿನೇ ತುಂಬಾ ಕಷ್ಟ ಪಡ್ತಿದ್ದಾಳೆ. ಟೂ ಡೇಸ್, ಎರಡು ದಿನ ಆಯ್ತು ನೀರ್ ಕೂಡ ಕುಡ್ದಿಲ್ಲ, ಪಕ್ಕದಲ್ಲೇ ಕುತ್ಕೊಂಡು ಅಳ್ತಾನೇ ಇದ್ದಾಳೆ. ಹೌದಪ್ಪ, ಪ್ರಾಮಿಸ್, ನಿಜವಾಗ್ಲು ಅವಳನ್ನ ಆಚೆ ಕರ್ಕೊಂಡು ಹೋಗಿ ಏನಾದ್ರೂ ಸ್ವಲ್ಪ ತಿನ್ಸು. ದಯವಿಟ್ಟು ಕರ್ಕೊಂಡು ಹೋಗಪ್ಪ, ಜಸ್ಟ್ ಫಾರ್ ಫೈವ್ ಮಿನಿಟ್ಸ್, ಐದೇ ನಿಮಿಷ ಕರ್ಕೊಂಡು ಹೋಗು. ಹೋಗಪ್ಪ, ಕರ್ಕೊಂಡು ಹೋಗೋ. ಯೋಚನೆ ಮಾಡ್ಬಿಡಿ, ನಿಮ್ ಮಗಳು ಊಟ ಮಾಡೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಅಪ್ಪ. ನರ್ಸ್, ಎಸ್ ಸರ್. ಇವರು ನೀವು ಕರ್ಕೊಂಡು ಹೋಗಿ ಊಟ ಮಾಡೋದಕ್ಕೆ ಅರೇಂಜ್ ಮಾಡಿ ಆಯ್ತಾ? ಹೋಗಿ ಬೇಗ ಹೋಗಿ. ಅಯ್ಯೋ ಬಾಮ್ಮ, ನಡಿ ಅಮ್ಮ, ನಡಿ ನಡಿ. ಯೋಚನೆ ಮಾಡ್ಬಿಡಿ. ಆ ಗೊತ್ತು, ಇದು ತುಂಬಾ ಒಳ್ಳೆ ಹುಡುಗಿ, ನಡಿ ನಡಿ. ಚೆನ್ನಾಗಿ ನೋಡ್ಕೊತಾರೆ, ನೀವು ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ಓಕೆ, ಬಾಮ್ಮ, ಗೊತ್ತು ಇದು ತುಂಬಾ ಒಳ್ಳೆ ಹುಡುಗಿ. ಏ, ಎಲ್ಲಿ ಹೋಗ್ತಿದ್ಯಾ? ಅಯ್ಯೋ, ನನಗೆ ಬಾ ನೀನು.